ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಅದೇ ಶುಭಮ್ ಅಂತ ಒಂದು ಪುಸ್ತಕ ಇಟ್ಕೊಂಡಿದ್ದೀನಿ ಅಂದ್ರೆ ಇದು ಯಾರು ಬರ್ದಿರೋದು ಅಂದ್ರೆ ಯಾರು ಯಾಕೆ ಏನು ಅವರ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ಗಣೇಶ್ ಕಾಸರ್ಗೌಡ ಹೊರತು ಶುಭಂ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂದರೆ ಅವು ನೋಡಿ ಅದರಲ್ಲೂ ಒಂದು ವಿಶೇಷತೆ ಏನಂದರೆ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಹೇಳ್ತಾರೆ ಆದರೆ ಹೊಸ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಹೇಳಲ್ಲ ಯಾಕಂದ್ರೆ ಇನ್ನೂ ಆ ಜರ್ನಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಒಳ್ಳೆ ಥಾಟ್ ಇದು ಆ್ಯಂಡ್ ಈ ಥಾಟ್ ಮೂಲಕ ನಾನು ಗಣೇಶ್ ಕಾಸರ್ಗೋಡು ಯಾವತ್ತಿಂದ ಅಂತೇಳಿದ್ರೆ ಐ ಥಿಂಕ್ ಸುಮಾರು ವರ್ಷಗಳಿಂದ ಆಲ್ಮೋಸ್ಟ್ ನನ್ನ ಇಂಡಸ್ಟ್ರಿ ಕರಿಯರ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ನಾನು ಗಣೇಶ್ ಭಾಸ್ಕರ್ನ ಕಾಸರ್ಗೌಡರನ್ನ ನೋಡ್ತಾ ಇದ್ದೀನಿ ಅಂಡ್ ಫಸ್ಟ್ ಅವರು ಹೈ ಬೆಂಗಳೂರು ಅದು ಅವಾಗ ಅಲ್ಲಿ ಅವರು ಒಂದು ಒಂದು ಇದನ್ನ ಬರೀತಾರೆ ಒಂದು ಒಂದು ಕಾಲಮ್ನ ಬರೀತಾರೆ ಸೊ ಅವಾಗಿಂದ ನಮಗೆ ಸ್ವಲ್ಪ ಹೈ ಬೆಂಗ್ಳೂರಿಂದ ಸ್ವಲ್ಪ ಭಯ ಇತ್ತು ಏನಪ್ಪ ಹೆಂಗೆ ಅವರು ತುಂಬ ಇದ ಬರೀತಾರೆ ರವಿ ಬೆಳಿಗ್ಗೆ ಪೇಪರ್ ಬೇರೆ ಅವರು ರವಿ ಬೆಳಿಗ್ಗೆರೋರು ಆತ್ ಆತ್ಮೀಯರು ಒಂದು ಮೂವತ್ತು ವರ್ಷದಿಂದ ಆತ್ಮೀಯರಿಂದ ಸೊ ಅಲ್ಲಿ ಇದಾದಾಗ ನಮ್ಗೆ ಸ್ವಲ್ಪ ಭಯ ಇರ್ತಿತ್ತು ಅವಾಗ ಗಣೇಶ್ ಕಾಸುಡಿಂದ ಸ್ವಲ್ಪ ಭಯ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಪ್ಪ ಈ ಪ್ರೆಸ್ನವ್ರು ಹೆಂಗೆ ಏನು ಬೇಕಾರೆ ಬಟ್ ಆಮೇಲೆ ಆಸ್ ಅ ಹ್ಯೂಮನ್ ಮಾತಾಡಿದಾಗ ನಮ್ಮ ಜೊತೆಯಲ್ಲಿ ಅವರು ಅಪ್ಪಾಜಿ ಮಗ ಅಂತಲ್ಲ ಶಿವಣ್ಣ ಅಂತಲೇ ಯಾಕೆ ಅಪ್ಪಾಜಿ ಅಂದರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಬಟ್ ಶಿವಣ್ಣ ಅಂತ ಒಂದು ರೆಸ್ಪೆಕ್ಟ್ ಕೊಡೋದಿದ್ದಿಲ್ಲ ಅದು ನನ್ನ ಭಾಗ್ಯ ನಾನು ಆ ಥರ ಒಂದು ಹೆಸರು ಬಾ ನನ್ನ ನನಗೆ ಸಿಕ್ಕಿರೋದಕ್ಕೆ ಭಾಗ್ಯ ಬಿಕಾಸ್ ಅವರು ನಮ್ಮ ಜೊತೆ ಮೂವ್ ಮಾಡಿದಂಥ ಒಂದು ರೀತಿ ಗಣೇಶ್ ಕಾಸು ಎಲ್ಲೋ ಒಂದು ಕಡೆ ನನಗೆಲ್ಲೋ ಒಂದು ಅವ್ರ ದೊಡ್ಡಣ್ಣ ಇರ್ಬೋದೇನೋ ಅವ್ರು ನನ್ನ ಒಂದು ತಮ್ಮದ ರೂಪಲ್ಲಿ ನೋಡಿರ್ಬೋದೇನೋ ಐ ಥಿಂಕ್ ಇಟ್ ವಾಸ್ ಸೋ ದಿಸ್ ಮನ್ ಆಮೇಲೆ ನಾವು ಏನೇ ಮಾತಾಡಿದ್ರು ಏನೇ ಒಂದು ವಿಷಯ ಬಂದ್ರು ಅಲ್ಲಿ ನಮ್ಮನ್ನು ಹೆಂಗ್ ತಿದ್ದಾ ಐ ಥಿಂಕ್ ಅನದರ್ ಟೀಚರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ್ಯಂಡ್ ನೋ ಮ್ಯಾಟ್ರ್ ವಾಟ್ ಇಸ್ ದ ಏಜ್ ಡಿಫ್ರೆನ್ಸ್ ಏನೇ ಇರ್ಬೋದು ಈ ಫಾರ್ಟಿ ಇಯರ್ಸ್ ಎಲ್ಲ ಇನ್ನೂ ಇನ್ನೂ ಆಗಲಿ ದೇವ್ರು ಎಷ್ಟು ಮತ್ತೆ ಸ್ಟ್ರೆಂತ್ ಕೊಡ್ತಾನೆ ಎಪ್ಪತ್ತೈದು ವರ್ಷ ಆಗ್ಬೋದು ಇವಾಗ ಏನು ಐವತ್ತು ವರ್ಷಕ್ಕಿನ್ನೂ ಹತ್ತು ವರ್ಷ ಇದೆ ನೋ ಪ್ರಾಬ್ಲಮ್ ಬೇಗ ಮುಗಿಸ್ತಾರೆ ಅದಾದಮೇಲೆ ಇನ್ನೊಂದು ಇಪ್ಪತ್ತೈದು ವರ್ಷ ಅದು ಎಪ್ಪತ್ತೈದು ವರ್ಷ ಆಗುತ್ತೆ ನೋಡೋಣ ಆಯುಷ್ ಜಾಸ್ತಿ ದೇವರು ಕೊಟ್ಟರೆ ಅವ್ರು ಖಂಡಿತ ಸದಾ ಅವ್ರು ಯಾವಾಗಲೂ ಆಯುಷ್ಮಾನ್ ಭವವಾಗಿ ಇರಲಿ ಅವರು ಅಂತ ಹೇಳ್ಬಿಟ್ಟು ನಾನು ಅರ್ಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ವೆರಿ ವೆರಿ ಕ್ಲೋಸ್ ಟೀಚರ್ ಆ್ಯಂಡ್ ಇದನ್ನ ಬರಿತಾ ಇರಿ ಹಳೆಯ ಕೊನೆಯ ಫ್ರೇಮ್ ನನ್ನ ಬಾಲ್ಯದ ದಿನಗಳವು ವರ್ಷವೊಂದರಲ್ಲಿ ಎರಡು ಸಾರಿ ಮುಂಜಾನೆಯ ನಾಲ್ಕಕ್ಕೆ ಮನೆ ಮುಂದೆ ಹಾಜರಿರುತ್ತಿದ್ದ ಬುಡ್ಬುಡ್ಕೆ ದಾಸಯ್ಯ ಹತ್ತಿರದ ಸ್ಮಶಾನದಿಂದ ನೇರವಾಗಿ ನಮ್ಮ ಬೀರಂತ ಬೈಲಿನ ಮನೆಗೆ ಬರುತ್ತಿದ್ದ ಆತನನ್ನು ನೋಡುವುದೇ ಒಂದು ಸಂಭ್ರಮ ಅವನ ವೇಷಭೂಷಣದ ಮೇಲೆಯೇ ನನ್ನ ಕಣ್ಣು ತೆಂಕುತಿಟ್ಟಿನ ಯಕ್ಷಗಾನ ವೇಷಧಾರಿ ಬಿಟ್ಟರೆ ನನಗೆ ತುಂಬ ಇಷ್ಟವಾದ ಕಾಸ್ಟ್ಯೂಮ್ ಈತನದ್ದು ಇರಲಿ ಇಂಥ ದಾಸಯ್ಯ ಟರ್ರ್ ಎಂದು ಬುಡುಬುಡಿಕೆ ಬಾರಿಸುತ್ತ ಆ ನೀರವು ಮುಂಜಾನೆ ಬಂದಾಗ ನಾನು ಕಣ್ಣುಜುತ್ತಾ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಿದ್ದೆ ಏನೇನೋ ಭವಿಷ್ಯ ಹೇಳ್ತಿದ್ದ ಯಾವುದೂ ಅರ್ಥವಾಗ್ತಿರಲಿಲ್ಲ ಆದರೆ ಆತ ಹೇಳಿದ ಒಂದು ಮಾತು ಮಾತ್ರ ನನಗೆ ಇವತ್ತಿಗೂ ನೆನಪಿದೆ ಏಕೆಂದರೆ ಆತ ಮತ್ತೆ ಬರಲೇ ಇಲ್ಲ ಅದು ಆ ಬುಡುಬುಡಿಕೆ ದಾಸಯ್ಯ ನುಡಿದ ಕಟ್ಟ ಕಡೆಯ ಭವಿಷ್ಯ ನನ್ನ ಅಮ್ಮ ಶಾಂಭವಿಯನ್ನು ಕುರಿತು ಆತ ನುಡಿದ ಭವಿಷ್ಯವೇನು ಗೊತ್ತಾ ನೋಡಿಮ್ಮ ನಿಮ್ಮ ಈ ಮಗನ ಬಗ್ಗೆ ಎರಡು ಮಾತು ಈತ ಬಹುದೊಡ್ಡ ಹೆಸರು ಮಾಡ್ತಾನೆ ದೇಶ ವಿದೇಶ ಸುತ್ತುತ್ತಾನೆ ನನ್ನ ನಂಬಿ ಇದೇ ಕೊನೆ ಆತ ಮತ್ತೆ ನಮ್ಮ ಮನೆಯ ಕಡೆ ಬರಲಿಲ್ಲ ಅವನ ಈ ಮಾತನ್ನು ಕೇಳಿ ಅಮ್ಮ ಜೋರಾಗಿ ನಕ್ಕಿದ್ದಳು ಈಗ ಅವಮಾನಗೊಂಡಂತೆ ಆತ ಹೇಳಿದ್ದ ನಗಬೇಡಿ ತಾಯಿ ಒಂದಲ್ಲ ಒಂದು ದಿನ ಇದೇ ನಿಮ್ಮ ಮಗ ನನ್ನ ಕುರಿತು ಏನನ್ನೋ ಬರೀತಾನೆ ನನ್ನ ಬಗ್ಗೆ ಮಾತಾಡ್ತಾನೆ ಇದು ನಿಜ ಎಂದು ಹೇಳುತ್ತಾ ಟರ್ರ್ ಅಂತ ಬುಡುಬಡಿಕೆ ಬಾರಿಸುತ್ತಾ ಹೊರಟು ಹೋದವನು ಎಲ್ಲಿ ಮರೆಯಾದನು ಈಗ ಅವನಂದಂತೆ ಅವನ ಬಗ್ಗೆನೇ ಬರಿತಾ ಕೂತಿದ್ದೇನೆ ಇದು ನಡೆದು ಐವತ್ತು ವರ್ಷಗಳೇ ಕಳೆದಿವೆ ಅವನಿಗೊಂದು ಹೆಸರಿದೆ ಅವನಿಗೊಂದು ಬದುಕಿದೆ ಅಂತ ನಾವ್ಯಾರೂ ಈ ಕ್ಷಣದ ತನಕ ಯೋಚಿಸಿರಲಿಲ್ಲ ಕೊನೆಗೆ ಸಾವು ಇದೆ ಅಂತಲೂ ಯೋಚಿಸಿರಲಿಲ್ಲ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂದರೆ ನನ್ನ ದೊಡ್ಡ ಹೆಸರಿನ ಭವಿಷ್ಯ ಮತ್ತು ದೇಶ ವಿದೇಶಗಳ ಪ್ರಯಾಣದ ನುಡಿಮುತ್ತು ಆತ ಹೇಳಿದ ಭವಿಷ್ಯದ ನುಡಿಯಂತೆ ನಾನು ದೊಡ್ಡ ಹೆಸರು ಮಾಡಿದ್ದೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನನ್ನ ನಿರೀಕ್ಷೆಗೂ ಮೀರಿ ಓದುಗ ದೊರೆಯನ್ನು ಸಂಪಾದಿಸಿಕೊಂಡಿದ್ದೇನೆ ಎನ್ನುವ ಗರ್ವ ನನ್ನದು ಈಗ ದೇಶ ವಿದೇಶಗಳ ಯಾತ್ರೆಯ ಕಡೆ ಬರುವುದಿದ್ದರೆ ಸಾಮಾನ್ಯವಾಗಿ ಎಲ್ಲರೂ ಕಾಣುವ ಕನಸು ಸ್ವಿಜರ್ಲೆಂಡ್ನದ್ದು ಈ ವಿಚಾರದಲ್ಲಿ ನನ್ನ ಕನಸು ನನಸಾಗಿದೆ ಅದು ಪೊರ್ಕಿ ಎಂಬ ಹೆಸರಿನ ಫಿಲಂ ಮೂಲಕ ದರ್ಶನ್ ನಟನೆಯ ಈ ಚಿತ್ರಕ್ಕಾಗಿ ಹನ್ನೊಂದು ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ನಲ್ಲಿ ಚಿತ್ರೀಕರಣ ನಡೆದಾಗ ನಾನು ತಂಡದ ಜತೆಗಿದ್ದೆ ಆಗ ಆ ಬುಡಬುಡಿಕೆ ದಾಸಯ್ಯ ಹೇಳಿದ ಭವಿಷ್ಯದ ನುಡಿ ನೆನಪಾಯಿತು ಈ ಬಗೆಗಿನ ಎಲ್ಲ ವಿವರಗಳನ್ನು ಬೇರೊಂದು ಅಧ್ಯಾಯದಲ್ಲಿ ಬರೆದಿದ್ದೇನೆ ಈಗ ಇಲ್ಲಿ ದೇಶ ವಿದೇಶಗಳ ಸುತ್ತಾಟದ ಮತ್ತೊಂದು ಅಧ್ಯಾಯದ ಬಗ್ಗೆ ಬರೆಯಲು ಹೊರಟಿದ್ದೇನೆ ಇದು ಗಂಗಾ ಕಾವೇರಿ ಚಿತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಎರಡು ಸಾವಿರದ ಏಳರಲ್ಲಿ ನಡೆದ ಘಟನೆಗಳು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ನಿಮ್ಮ ಕಣ್ಣಿಗೆ ಕಟ್ಟುವಂತೆ ಹೇಳುವ ಪ್ರಯತ್ನ ಮಾಡುವೆ ಓಕೆನಾ ಸರಿ ಬನ್ನಿ ಗಂಗಾ ಕಾವೇರಿ ಚಿತ್ರದಲ್ಲಿ ನಟಿಸಲು ಒಪ್ಪಿಕೊಂಡ ಕಾರಣವೆಂದರೆ ನಿಸ್ಸಂಶಯವಾಗಿಯೂ ಪತ್ರಕರ್ತ ಗೆಳೆಯ ಬಿ ಗಣಪತಿ ಆಶ್ಚರ್ಯವಾಯಿತೆ ಇದು ನಿಜ ಈ ವಿಷ್ಣುಕಾಂತ್ ಎಂಥ ಪಕ್ಕ ಆಸಾಮಿ ಎಂದರೆ ಗಂಗಾ ಕಾವೇರಿಯಲ್ಲಿ ಗಣಪತಿ ನಟಿಸುವುದನ್ನು ನನ್ನಲ್ಲಿ ಹೇಳಲಿಲ್ಲ ನಾನು ನಟಿಸುತ್ತಿರುವುದನ್ನು ಗಣಪತಿ ಬಳಿ ಹೇಳಿರಲಿಲ್ಲ ನಮ್ಮಿಬ್ಬರನ್ನೂ ಕತ್ತಲಲ್ಲಿಟ್ಟು ತಮ್ಮ ಬೆಳಕಿನಾಟವನ್ನು ಆಡಲು ಶುರುವಿಟ್ಟುಕೊಂಡಿದ್ದರು ವಿಷ್ಣುಕಾಂತ್ ನಾವಿಬ್ಬರೂ ಅಭಿನಯಿಸುವುದು ಪಕ್ಕಾ ಆದ ಮೇಲೆ ಒಂದು ದಿನ ಅಡ್ವಾನ್ಸ್ ಕೊಡಿಸಲೆಂದು ವಿಷ್ಣುಕಾಂತ್ ಆಹ್ವಾನಿಸಿದರು ಅದು ಶಿವಾನಂದ ಸರ್ಕಲ್ ಬಳಿಯ ಕೋಸ್ಟಲ್ ಎಕ್ಸ್ಪ್ರೆಸ್ ಹೋಟೆಲು ನಾನು ನಿರ್ಮಾಪಕ ವೆಂಕಟಪ್ಪನವರನ್ನು ಸರಿಯಾಗಿ ಗಮನಿಸಿದ್ದು ಅಲ್ಲೇ ಆ ಟೇಬಲ್ ಮುಂದಿದ್ದವನೆಂದರೆ ನಾನು ಗಣಪತಿ ನಿರ್ಮಾಪಕ ವೆಂಕಟಪ್ಪ ವಿಷ್ಣುಕಾಂತ್ ಮತ್ತು ಗೆಳೆಯ ಸಂತೋಷ್ ಪೈ ಕಡ್ಡಿ ತುಂಡು ಮಾಡಿದಂತೆ ಸಂಭಾವನೆ ಫಿಕ್ಸ್ ಆಯಿತು ಅಡ್ವಾನ್ಸ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ ಕೊಟ್ಟರು ವೆಂಕಟಪ್ಪ ಅಲ್ಲಿಂದ ಶುರುವಾಯಿತು ನೋಡಿ ನಮ್ಮ ಗಂಗಾ ಕಾವೇರಿ ಯಾತ್ರೆಯ ಮೊದಲ ಅನುಭವ ಇನ್ನು ಫೋಟೋ ಸೆಷನ್ ಕಥೆ ಎಂಥದ್ದೊಂದು ಕಾಕತಾಳೀಯ ನೋಡಿ ಇ ಟಿ ವಿ ವಾಹಿನಿಗಾಗಿ ಬಣ್ಣ ಮಾಸಿದ ಬದುಕು ಎಪಿಸೋಡನ್ನು ಚಿತ್ರಿಸಿಕೊಂಡು ಬಂದ ದಿನವೇ ನಾನು ಬಣ್ಣ ಹಚ್ಚಲು ಕುಳಿತಿದ್ದೆ ಜಯನಗರದ ನಂದಾ ಟಾಕೀಸು ಮಣ್ಣಲ್ಲಿ ಮಣ್ಣಾದ ದೃಶ್ಯವನ್ನು ಬೆಳಗ್ಗೆ ಚಿತ್ರಿಸಿದರೆ ಸಂಜೆ ಅದೇ ನಂದಾ ಟಾಕೀಸಿನ ಬಳಿಯ ಸ್ಟುಡಿಯೋವೊಂದರಲ್ಲಿ ಕುಳಿತು ಗುಂಡ್ಲುಪೇಟೆ ಸುರೇಶ್ ಅವರ ಕ್ಯಾಮರಾ ಕಣ್ಣಿಗೆ ಮುಖ ಒಡ್ಡಿದ್ದೆ ಏಕೋ ಏನೋ ಗೊತ್ತಿಲ್ಲ ಸಿನಿಮಾಕ್ಕೆಂದು ಬಣ್ಣ ಹಚ್ಚಿದ್ದು ಅದೇ ಮೊದಲು ಮೇಕಪ್ ಮ್ಯಾನ್ ಬಣ್ಣ ಹಚ್ಚುವುದನ್ನು ಸುರೇಶ್ ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದರೆ ಪಕ್ಕದಲ್ಲಿ ಕುಳಿತ ವಿಷ್ಣುಕಾಂತ್ ವಿಜಯದ ನಗೆ ಬೀರುತ್ತಿದ್ದರು ಸೌಜನ್ಯಕ್ಕೆ ಹೆಸರಾದ ನಿರ್ಮಾಪಕ ವೆಂಕಟಪ್ಪನವರು ಕೈಕಟ್ಟಿ ಕುಳಿತಿದ್ದರು ಇಬ್ಬರು ನಾಯಕಿಯರಾದ ಮಲ್ಲಿಕಾ ಕಪೂರ್ ಮತ್ತು ಪೂಜಾ ಗಾಂಧಿ ಮೇಕಪ್ ಬಳಿದು ಫೋಟೋ ಸೆಷನ್ಗಾಗಿ ಕಾಯುತ್ತಿದ್ದರು ವೆಂಕಟಪ್ಪನವರ ಮಗನೇ ಹೀರೋ ಈತನ ಹೆಸರು ಅರ್ಜುನ್ ಈತನ ಬಗ್ಗೆ ಬರೆಯುತ್ತಾ ನಾನು ಈತ ಕಾಣಲು ಹಿಂದಿಯ ಅಕ್ಷಯ್ ಕುಮಾರ್ನಂತಿದ್ದಾನೆ ಎಂದು ಬರೆದದ್ದೇ ವರವಾಯಿತೋ ಗೊತ್ತಿಲ್ಲ ಅರ್ಜುನ್ ಆ ಕ್ಷಣದಿಂದ ಅಕ್ಷಯಾಗಿಬಿಟ್ಟ ಮುಂದೆ ಏನಾಯಿತು ಪೂಜಾ ಗಾಂಧಿ ಪ್ರಾಜೆಕ್ಟ್ನಿಂದ ನಿರ್ಗಮಿಸಿದರು ಆಕೆಯ ಜಾಗಕ್ಕೆ ಮಾಹಿ ಬಂದಳು ಓವರ್ ಟು ಗಣಪತಿ ಗಂಗಾ ಕಾವೇರಿ ಚಿತ್ರದಲ್ಲಿ ನಾನು ನಟಿಸಲು ಒಪ್ಪಿದ ಕಾರಣವಾದರೂ ಯಾವುದು ಗಣೇಶನ ಇದ್ದಾನೆ ಅಂತಲೋ ಅಥವಾ ಊರು ಸುತ್ತುವ ಉಮ್ಮೇದಿಯೋ ಹಿಮಾಲಯ ಗೋಮುಖ ಗಂಗೋತ್ರಿ ಹರಿದ್ವಾರ ಋಷಿಕೇಶ ಶಿಮ್ಲಾದಂಥ ಮನಮೋಹಕ ನಾಡಿನ ಆಕರ್ಷಣೆಯ ಕ್ಯಾಮ್ರಾಮನ್ ವೇಣು ಮತ್ತು ತಾರಮ್ಮ ಇರುವ ಖುಷಿಗಾಗಿಯ ಅಂತೂ ಹೊರಟು ಬಿಟ್ಟೆ ನಮಗಿಂತಲೂ ಮೊದಲು ಒಂದು ಬ್ಯಾಚ್ ಹೊರಟಿತು ವಿಷ್ಣುಕಾಂತ್ ವೆಂಕಟಪ್ಪ ಅಕ್ಷಯ್ ವೇಣು ತಾರ ನಾಯಕಿಯರು ಹೀಗೆ ಸಿನಿಮಾ ಚಿತ್ರೀಕರಣಕ್ಕೆ ಬೇಕಾದ ಎಲ್ಲರನ್ನೂ ಕರೆದುಕೊಂಡು ನಮಗಿಂತ ಐದಾರು ದಿನಗಳ ಮೊದಲೇ ಗಂಗೋತ್ರಿಗೆ ಹೋಗಿ ಊರಿದರು ಗಂಗೆಯ ಹೃದಯ ಸಾಮ್ರಾಜ್ಯದ ಅಪರೂಪದ ಅತಿಥಿಗಳಾಗಿದ್ದರು ನಾನು ಅಣ್ಣ ಗಣೇಶ್ ಛಾಯಾಗ್ರಾಹಕ ವೀರೇಶ್ ಒಟ್ಟಿಗೆ ಬೆಂಗಳೂರು ಏರ್ಪೋರ್ಟ್ಗೆ ಎರಡು ಸಾವಿರದ ಏಳು ನವೆಂಬರ್ ಇಪ್ಪತ್ತೈದರ ಬೆಳಗ್ಗೆ ತಲುಪಿದೆವು ನಮ್ಮ ಹಿಂದೆ ಬಂದು ಕೊನೆಯ ಕ್ಷಣದಲ್ಲಿ ಸೇರಿಕೊಂಡವರು ಹಾಸ್ಯ ನಟ ಶರಣ್ ನೃತ್ಯ ನಿರ್ದೇಶಕ ಫೈವ್ ಸ್ಟಾರ್ ಗಣೇಶ್ ಮತ್ತು ಸಾಹಸ ನಿರ್ದೇಶಕ ಕೌರವ್ ವೆಂಕಟೇಶ್ ನಮ್ಮದು ಇಂಡಿಗೋ ವಿಮಾನ ಮೊದಲು ಡೆಲ್ಲಿ ನಂತರ ಅಲ್ಲಿಂದ ಗಂಗೋತ್ರಿಗೆ ಕಾರಿನಲ್ಲಿ ಪ್ರಯಾಣ ಸಾಕಷ್ಟು ವೇಳೆ ಆಯಿತು ಅಲ್ಲಿಯೇ ವೀರೇಶ್ ಯಾವುದೋ ಚಾನಲ್ಗೆ ಬೇಕು ಅಂತ ನಮ್ಮಿಬ್ಬರ ಸಂದರ್ಶನ ನಡೆಸಿದ್ದ ಸಂದರ್ಶನ ಮುಗಿಯುವಷ್ಟರಲ್ಲಿ ಇಂಡಿಗೋ ವಿಮಾನ ಸಿದ್ಧವಾಗಿತ್ತು ದೆಹಲಿಯಿಂದ ಗಂಗೋತ್ರಿ ತನಕದ ಕಾರು ಪ್ರಯಾಣದ ಅನುಭವವನ್ನು ಅಕ್ಷರಗಳಲ್ಲಿ ವರ್ಣಿಸುವುದು ಸಾಧ್ಯ ಇಲ್ಲ ಶರಣ್ ಮತ್ತು ಫೈವ್ ಸ್ಟಾರ್ ಗಣೇಶ್ ಅವರ ಕಾಮಿಡಿ ಪಂಚ್ ನಮ್ಮನ್ನು ರಂಜಿಸಿದ ರೀತಿ ಅನನ್ಯ ಗಂಗೋತ್ರಿ ಎಂಟ್ರಿ ಅದ್ಭುತ ಅತ್ಯದ್ಭುತ ನಾಲ್ಕಡಿ ಎತ್ತರದ ಹಿಮರಾಶಿಯ ನಡುವೆ ಕಾಲ್ನಡಿಗೆಯ ಚೇತೋಹಾರಿ ಪ್ರಯಾಣ ಎಲ್ಲಿ ನೋಡಿದರಲ್ಲಿ ಹಿಮವೋ ಹಿಮ ಬಣ್ಣವೇ ಇಲ್ಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೋಕ ಇಂಥ ಜಾಗದಲ್ಲೊಂದು ಏಕಾಂತ ಮನೆ ಆದಷ್ಟು ಮರದ ಮನೆ ಹಿಮದ ಚಾದರದ ರಕ್ಷಣೆಗೆಂದೇ ಸಿದ್ಧವಾದ ಕುಟೀರ ಅದರಲ್ಲಿ ನಾನು ಮತ್ತು ಗಣೇಶಣ್ಣನ ವಾಸ ಮೊದಲ ದಿನ ರೆಸ್ಟ್ ಮಾರನೇ ದಿನದಿಂದ ಶೂಟಿಂಗ್ ಶುರು ಇಲ್ಲಿಗೆ ಗಣಪತಿಯ ವಿವರಣೆ ಮುಗಿಯುತ್ತದೆ ಮುಂದಿನದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಬನ್ನಿ ಚಿತ್ರೀಕರಣದ ಚಂದವನ್ನು ಜೊತೆಯಾಗಿಯೇ ಸವಿಯೋಣ ಗಂಗಾ ಕಾವೇರಿ ಚಿತ್ರದ ಚಿತ್ರೀಕರಣ ಆರಂಭವಾಯಿತು ನಿಜ ಹೇಳಬೇಕೆಂದರೆ ನಿರ್ದೇಶಕ ವಿಷ್ಣುಕಾಂತ್ ಅವರು ಚಿತ್ರದ ಕಥೆಯನ್ನು ಸಿದ್ಧಪಡಿಸಿದ್ದಾರೆಯೇ ಹೊರತು ಚಿತ್ರೀಕರಣದ ಸಿದ್ಧತೆಯ ಬಗ್ಗೆ ಯೋಚಿಸಿರಲಿಲ್ಲವೇನೋ ನೆನಪಾದಾಗಲೆಲ್ಲ ಹಿಮಾಲಯಕ್ಕೆ ಹೋಗಿ ಬರುವ ಅಭ್ಯಾಸವಿರುವ ಛಾಯಾಗ್ರಾಹಕ ವೇಣು ಜೊತೆ ಒಂದೆರಡು ಸಾರಿ ಲೊಕೇಶನ್ ನೋಡಿ ಬರುವ ನೆಪದಲ್ಲಿ ಗಂಗೋತ್ರಿ ಗೋಮುಖ ಕಡೆ ಮುಖ ಹಾಕಿದ್ದಾರೆಯೇ ಹೊರತು ತಮ್ಮ ಚಿತ್ರಕ್ಕೆ ಈ ಲೊಕೇಶನ್ನಿಂದ ಏನು ಪ್ರಯೋಜನವೆಂದು ಆಲೋಚಿಸಿಯೇ ಇರಲಿಲ್ಲ ಇದ್ದುದರಲ್ಲಿ ವೇಣುಗೆ ಕಥೆ ಬಗ್ಗೆ ಗೊತ್ತಿದ್ದರಿಂದ ತಾವು ಚಿತ್ರಿಸುವ ಲೊಕೇಶನ್ ಮತ್ತು ಆ್ಯಂಗಲ್ಗಳ ಬಗ್ಗೆ ನಿಖರವಾಗಿ ಗುರುತಿಸಿಕೊಂಡಿದ್ದರು ಹೀಗಾಗಿ ವೇಣು ನೇತೃತ್ವದಲ್ಲೇ ಚಿತ್ರೀಕರಣ ಸಾಂಗವಾಗಿ ಸಾಗಿತ್ತು ನಿರ್ಮಾಪಕರಾದ ವೆಂಕಟಪ್ಪನವರು ನಂಬಿದ್ದು ವೇಣು ಅವರನ್ನೇ ಹಿಮಾಲಯದ ನೆತ್ತಿ ಮೇಲಿನ ಚಿತ್ರೀಕರಣವನ್ನು ಒಂದು ಸವಾಲಾಗಿ ಸ್ವೀಕರಿಸಿದ ವೇಣು ಅದನ್ನೊಂದು ತಪಸ್ಸು ಅನ್ನುವಂತೆ ನೋಡಿಕೊಂಡರು ವೆಂಕಟಪ್ಪನವರ ಜೇಬಿನಿಂದ ನೀರಿನಂತೆ ಹಣ ಖರ್ಚಾಗತೊಡಗಿತ್ತು ನಾನು ಮತ್ತು ಗಣಪತಿ ಇದನ್ನೆಲ್ಲ ಗಮನಿಸಿದೆವು ಸಜ್ಜನ ವೆಂಕಟಪ್ಪನವರಿಗೆ ಇದರಿಂದಾಗಿ ತೊಂದರೆಯಾಗಬಾರದೆಂದೇ ನಾವಿಬ್ಬರು ಟೊಂಕ ಕಟ್ಟಿ ದುಡಿಯತೊಡಗಿದ್ದೆವು ಮೊದಮೊದಲು ಊರು ನೋಡುವ ನೆಪದಲ್ಲಿ ಆರಾಮವಾಗಿ ಸುತ್ತಾಡಿಕೊಂಡಿದ್ದ ನಾವು ಕ್ರಮೇಣ ಇದು ನಮ್ಮ ಸ್ವಂತ ಚಿತ್ರ ಎನ್ನುವಂತೆ ಇನ್ವಾಲ್ವ್ ಆಗಿ ತೊಡಗಿದೆವು ಈ ಕಾರಣಕ್ಕಾಗಿ ವೆಂಕಟಪ್ಪ ನಮ್ಮ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸತೊಡಗಿದರು ನಮಗಾಗಿ ವಿಶೇಷ ಸವಲತ್ತುಗಳನ್ನು ನೀಡಿದರು ಕೆಲವು ಮಾತಿನ ಭಾಗದ ದೃಶ್ಯಗಳ ಚಿತ್ರೀಕರಣ ನಡೆಯಿತು ನನಗೆ ಹಿಂದಿ ಡೈಲಾಗ್ ಯೋಗ ಸ್ವಲ್ಪ ಕಷ್ಟವೇ ನಂತರ ಹಾಡಿನ ಭಾಗದ ಚಿತ್ರೀಕರಣ ನಾನು ಗಣಪತಿ ತಾರಮ್ಮ ಅಕ್ಷಯ್ ಮಾಹಿ ಮತ್ತು ಐವತ್ತು ಜನ ಜೂನಿಯರ್ ಕಲಾವಿದರ ತಂಡ ಕುಣಿದೆವು ಕುಪ್ಪಳಿಸಿದೆವು ವೇಣು ಮಿಂಚಿನ ಬಳ್ಳಿಯಾಗಿದ್ದರು ಹಾಡಿನ ಚಿತ್ರೀಕರಣ ಮುಗಿದ ರಾತ್ರಿ ವೆಂಕಟಪ್ಪನವರಿಂದ ವಿಶೇಷ ಊಟದ ವ್ಯವಸ್ಥೆಯಾಗಿತ್ತು ಅಲ್ಲಿನ ಮಿಲಿಟರಿ ಕ್ಯಾಂಪ್ನ ಯೋಧರ ಜೊತೆ ಭೂರಿ ಭೋಜನದ ವ್ಯವಸ್ಥೆಯದು ಹೊಟ್ಟೆ ತುಂಬಿಸಿ ಹೊರಟಿರುವಂತೆಯೇ ಹತ್ತಾರು ಮಂದಿ ಹುಡುಗಿಯರು ಒಂದು ಬಸ್ಸಿನಿಂದ ಇಳಿದು ಬರುತ್ತಿರುವುದು ಕಾಣಿಸಿತು ಅವರು ಯಾರು ಎಲ್ಲಿಗೆ ಹೋಗಿದ್ದರು ಆ ರಾತ್ರಿ ಅವ್ರ ಕೆಲಸ ಏನು ಒಂದೂ ಅರ್ಥವಾಗಲಿಲ್ಲ ಅವರ ಹಿಂದೆಯೇ ವಿಷ್ಣುಕಾಂತ್ ನಡೆದುಕೊಂಡು ಬರುತ್ತಿರುವುದನ್ನು ನಾನು ಗಮನಿಸಿದೆ ಸಿಟ್ಟು ನೆತ್ತಿಗೇರಿತ್ತು ಜತೆಗಿದ್ದವರನ್ನೆಲ್ಲ ಅಲ್ಲೇ ಬಿಟ್ಟು ನಾನು ಏಕಾಂಗಿಯಾಗಿ ಆ ನಿರ್ಜನ ಮಿಲಿಟರಿ ಏರಿಯಾದಲ್ಲಿ ಸರಸರ ನಡೆಯುತ್ತಾ ರೂಮ್ ಕಡೆ ಹೊರಟೆ ಇದನ್ನು ಗಮನಿಸಿದ ವೆಂಕಟಪ್ಪ ತಾರಮ್ಮ ವೇಣು ವೀರೇಶ್ ಮತ್ತು ಗಣಪತಿ ಜೋರಾಗಿ ಕೂಗುತ್ತಾ ನನ್ನನ್ನು ಹಿಂಬಾಲಿಸಿದರು ಏನೋ ಮಾಡಬಾರದನ್ನು ಮಾಡಿಕೊಂಡು ಬಂದಿರುವ ವಿಷ್ಣುಕಾಂತ್ ಮೇಲೆ ನನ್ನ ಕೋಪ ತಾಪ ದಾಪುಗಾಲು ಹಾಕುತ್ತಾ ಬಂದವನು ರೂಮಿನ ಹಾಸಿಗೆಯ ಮೇಲೆ ದೊಪ್ಪನೆ ಬಿದ್ದಾಗ ರಾತ್ರಿ ಎರಡು ಗಂಟೆ ಅದೊಂದು ಅನಾರೋಗ್ಯಕರ ಬೆಳವಣಿಗೆ ಆಗಬಾರ್ದಿತ್ತು ಆಗಿದೆ ಆದರೆ ನಿಷ್ಪಾಪಿ ವೆಂಕಟಪ್ಪ ಮಾತ್ರ ಬಲಿಪಶುವಾದ್ರ ಗೊತ್ತಿಲ್ಲ ನಾನಂತೂ ಒಂದು ತೀರ್ಮಾನಕ್ಕೆ ಬಂದಿದ್ದೆ ಬೆಂಗಳೂರಿಗೆ ಹಿಂದಿರುಗುವುದು ಪತ್ರಕರ್ತರಾಗಿದ್ದುಕೊಂಡು ಈ ಅನೈತಿಕತೆಗೆ ಬೆಂಬಲ ನೀಡುವುದು ನನ್ನಿಂದ ಆಗದ ಕೆಲಸ ಬೆಂಗಳೂರು ಆಫೀಸಿಗೆ ಫೋನ್ ಮಾಡಿ ರವಿ ಬೆಳಗೆರೆ ಜೊತೆ ಮಾತಾಡಿದ್ದೆ ಆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಅಷ್ಟರಲ್ಲಾಗಲೇ ನಾನು ಊರಿಗೆ ಹಿಂದಿರುಗುವ ಸುದ್ದಿ ಎಲ್ಲರಿಗೂ ತಿಳಿದಿತ್ತು ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಎಂದು ಗಣಪತಿ ಮತ್ತು ವೀರೇಶ್ ಪ್ರಾಮಿಸ್ ಮಾಡಿದ್ದರು ಸರಿ ಹಾಗಿದ್ದರೆ ಬೆಂಗಳೂರಿಗೆ ಹೊರಡುವುದೇ ನನ್ನ ತೀರ್ಮಾನ ಎಂದಾಗ ಇಬ್ಬರು ಒಪ್ಪಿಕೊಂಡು ನನ್ನ ಜೊತೆ ಹೊರಡಲು ಸಿದ್ಧವಾದರು ಮಾರನೇ ಮುಂಜಾನೆಯೇ ನಮ್ಮ ರೂಮಿಗೆ ಬಂದು ಬಿಟ್ಟರು ವೆಂಕಟಪ್ಪ ಜೊತೆಗೆ ವೇಣು ವೆಂಕಟಪ್ಪ ಅಳುವ ದನಿಯಲ್ಲಿ ಮಾತಾಡುತ್ತಿದ್ದರು ಸರ್ ನೀವು ಹೊರಟೋದ್ರೆ ನಾನು ಬದುಕಿ ಪ್ರಯೋಜನವಿಲ್ಲ ನಾನು ಸಾಯ್ತೇನೆ ಸರ್ ಈ ಅವಮಾನ ಹೊತ್ಕೊಂಡು ಬದುಕ್ಲಾರೆ ಆತ್ಮಹತ್ಯೆ ಮಾಡ್ಕೋತೇನೆ ದಯವಿಟ್ಟು ಹೋಗಬೇಡಿ ನನ್ನದಲ್ಲ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದಾಗಿದೆ ಸಿನಿಮಾ ನಿಂತರೂ ಪರವಾಗಿಲ್ಲ ಸರ್ ನಿಮ್ಮ ಜೊತೆ ನಾನು ಬರ್ತೇನೆ ಇಲ್ಲವಾದರೆ ಆತ್ಮಹತ್ಯೆ ಖಂಡಿತ ಎಂದು ಹೇಳುತ್ತಾ ನನ್ನ ಹತ್ತಿರ ಬಂದ ವೆಂಕಟಪ್ಪ ಅನಾಮತ್ತಾಗಿ ನನ್ನ ಪಾದದ ಬಳಿ ಕುಸಿದು ಕುಳಿತು ಕಾಲು ಮುಟ್ಟಿ ನಮಸ್ಕರಿಸಲು ಹೊರಟರು ನಾನು ಗಾಬರಿಯಿಂದ ಕಾಲು ಹಿಂದೆ ತೆಗೆದುಕೊಂಡೆ ಆದರೂ ಬಲವಂತವಾಗಿ ಕಾಲು ಹಿಡಿದು ಅಳತೊಡಗಿದರು ನಂತರ ವೆಂಕಟಪ್ಪ ತಪ್ಪೊಪ್ಪಿಕೊಂಡಿದ್ದು ಹೀಗೆ ನಿಮ್ಮ ಊಹೆ ನಿಜ ಸರ್ ಅನೈತಿಕತೆ ನಡೆದಿರೋದು ನಿಜ ನನಗೇನೂ ಗೊತ್ತೇ ಇರಲಿಲ್ಲ ಅವರವರೇ ಮಾಡ್ಕೊಂಡು ತಪ್ಪಿಗೆ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದೇನೆ ಮತ್ತೀಗ ಕ್ಷಮೆಯಾಚಿಸುತ್ತಿದ್ದೇನೆ ದಯವಿಟ್ಟು ಕ್ಷಮಿಸಿ ಸರ್ ಇನ್ನೈದು ದಿನಗಳ ಕಾಲದ ಚಿತ್ರೀಕರಣ ಮುಗಿಸಿ ಜತೆಗೇ ಹೊರಡೋಣ ಎನ್ನುತ್ತಾ ಮತ್ತೆ ಕಾಲು ಮುಟ್ಟಿ ನಮಸ್ಕರಿಸಿದರು ನಾನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡೆ ಗಣಪತಿ ಮತ್ತು ವೀರೇಶ್ ಮುಖ ನೋಡಿಕೊಂಡೆ ವೆಂಕಟಪ್ಪ ಮೇಲೆ ಕನಿಕರ ಬಂದಿತ್ತು ಅಯ್ಯೋ ಪಾಪ ಎಂಥ ವ್ಯಕ್ತಿ ಅದಿನ್ನೆಂಥ ವ್ಯಕ್ತಿಯ ಕೈಗೆ ಸಿಕ್ಕಿ ಹಾಕಿಕೊಂಡು ನರಳುವಂತಾಯ್ತಲ್ಲ ಎಂದು ಯೋಚಿಸುತ್ತಿರುವಂತೆಯೇ ವಿಷ್ಣುಕಾಂತ್ ಮೇಲೆ ಅಸಾಧ್ಯ ಸಿಟ್ಟು ಬಂತು ನಾವು ಮೂವರೂ ಒಂದು ತೀರ್ಮಾನಕ್ಕೆ ಬಂದೆವು ಶೂಟಿಂಗ್ ಪೂರ್ತಿ ಮುಗಿದ ಮೇಲೆಯೇ ಊರಿಗೆ ಹಿಂದಿರುಗೋದು ಹೊಸ ಜೀವ ಬಂದವರಂತೆ ವೆಂಕಟಪ್ಪ ಮತ್ತೆ ಗಟ್ಟಿಯಾಗಿ ಪಾದ ಒತ್ತಿ ಮೇಲೆದ್ದರು ವೇಣು ನಿಟ್ಟು ಸಿರುಬಿಟ್ಟರು ಮತ್ತೆ ಐದು ದಿನಗಳ ಚಿತ್ರೀಕರಣ ಮುಗಿಸಿ ದೆಹಲಿ ಕಡೆ ಹೊರಟೆವು ದಾರಿಯಲ್ಲಿ ಚಂಬ ಮಸ್ಸೂರಿ ಡೆಹ್ರಾಡೂನ್ ಋಷಿಕೇಶ ಹರಿದ್ವಾರಗಳನ್ನೆಲ್ಲ ದಾಟಿ ದೆಹಲಿ ಸೇರಿಕೊಂಡೆವು ನಮ್ಮನ್ನು ದೇವರಂತೆ ಉಪಚರಿಸಿದ ದೇವರಂಥ ಮನಸ್ಸಿನ ವೆಂಕಟಪ್ಪನವರಿಗೊಂದು ನಮೋ ನಮಃ